ನಾ ಕರ್ನಾಟಕಕ್ಕೆ ಬರ್ತೀನಿ, ಮಹಾರಾಷ್ಟ್ರ ಮಾದರಿಯೊಳಗೆ ಆಪರೇಷನ್ ಮಾಡ್ತೀವಿ, ಇನ್ನೂ ಬಿಜೆಪಿ ಗೌರ್ಮೆಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ಸಾರ್ವತ್ರಿಕ ಚುನಾವಣೆ ಮುಗಿದ ಮೇಲೆ ನಾನು ಹಿಂದೂ ಈ ಚುನಾವಣೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೂ ಕೂಡ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ, ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸರ್ಕಾರ ಆಗುತ್ತೆ, ಸರ್ಕಾರ ಆದಮೇಲೆ ರಾಜ್ಯದಲ್ಲಿ ಕೂಡ ಬಹುದೊಡ್ಡದಾದಂಥ ಬದಲಾವಣೆಗಳನ್ನು ಕಾಣುವಂಥ ಸನ್ನಿವೇಶ ಬರ್ತೈತೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಚುನಾವಣೆ ಮುಗಿಲಿ, 4ನೇ ತಾರೀಕಿಗೆ ರಿಸಲ್ಟ್ ಬಂದಮೇಲೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಆಗ್ತಾರೆ, ತದನಂತರ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ವೀಕ್ಷಣೆ ಆಗ್ಬೋದು. ಅಲ್ಲ ನೋಡಿ, ನಾನು ಈಗೇನು ಹೇಳುವ ಸ್ಥಿತಿಯೊಳಗಿಲ್ಲ. ಈಗ ಮೊದಲು ಎಲ್ಲ ಫೇಸ್ ಚುನಾವಣೆ ಮುಗಿಲಿ, ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರಾಗಲಿ, ಆದಮೇಲೆ ಜೂನ್ 4 ಆದಮೇಲೆ ಒಂದ್ಸಲ ಪ್ರಮಾಣವಚನ ಸ್ವೀಕಾರ ಆದಮೇಲೆ ಬಹಳಷ್ಟು ಬದಲಾವಣೆಗಳನ್ನು ರಾಜ್ಯ ರಾಜಕಾರಣದಲ್ಲಿ ನಾವು ಕಾಣ್ತೀವಿ. ಇಲ್ಲ ನೋಡೋಣ, ಅದನ್ನೆಲ್ಲ ಕಾದು ನೋಡೋಣ, ಈಗ ಸದ್ಯ ಏನು ಹೇಳುವಂಥದ್ದಿಲ್ಲ. ಚುನಾವಣೆ ಮುಗಿದ್ಮೇಲೆ ಏನಾಗುತ್ತೆ ಅನ್ನೋದು ವಿಚಾರಣೆ. ಇಲ್ಲ, ನನಗೆ ಆ ರೀತಿಯಾದಂಥ ಚಿಂತನೆ ಯಾವುದು ಇಲ್ಲ ಈಗ ಸದ್ಯಕ್ಕೆ. ಈಗ ನಾವೆಲ್ಲರೂ ಕೂಡ ಚುನಾವಣೆ ಕಡೆ ನಮ್ಮ ಗಮನವನ್ನು ಇಟ್ಟೇವೆ. ಒಂದ್ಸಲ ಪ್ರಧಾನಮಂತ್ರಿಗಳಿಗೆ ಮೂರನೇ ಬಗ್ಗೆ ನರೇಂದ್ರ ಮೋದಿ ಅವರಾಗಲಿ, ಅದಾದಮೇಲೆ ಒಂದಂಗಾರ ಸದ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಪರಿವರ್ತನೆ ಆಗುತ್ತೆ. ಇಲ್ಲ ಇಲ್ಲ, ಸೀಟ್ ಗೆಲ್ಲೋದಿಲ್ಲ, ನಮ್ದು ಭಾಳ ಸ್ಪಷ್ಟತೆ ಐತಿ. ಭಾರತೀಯ ಜನತಾ ಪಾರ್ಟಿ 400 ಪಾರ್ ಅಂತ ಹೇಳಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾದಂಥ ತನ್ನ ಸ್ವಂತ ಬಲದ ಮೇಲೆ ನಾವು ರಾಜಕಾರಣ ಸರ್ಕಾರವನ್ನು ನಾವು ಮಾಡೇ ಮಾಡ್ತೀವಿ. NDA ಕೂಡ 400 ಪಾರ್ ಅಂತನ್ನುವಂಥದ್ರಲ್ಲಿ ನಾವು ಇದ್ದೇವೆ. ಒಳ್ಳೆ ರೀತಿಯಾದಂಥ ನಮ್ಮ ಸಂಖ್ಯೆಗಳ ಸಿಕ್ಕತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಆಗ್ತಾರೆ, ಆದಮೇಲೆ ಬಹುದೊಡ್ಡದ ಪರಿವರ್ತನೆ ಇಡೀ ದೇಶದಲ್ಲಿ ಕೂಡ ಕಾಣಕ್ಕೆ ಸಾಧ್ಯ ಇದೆ.